ಗುಡ್ ಮಾರ್ನಿಂಗ್ ಎವ್ರಿ ಒನ್. ಇವತ್ತು ಸರ್ಕಾರದ ಆದೇಶದ ಪ್ರಕಾರ ಏನು ಕೊರೋನಾ ವೈರಸ್ನ ಪ್ರಕಾರ ಎಫೆಕ್ಟ್ ಆಗಿದ್ದರಿಂದ ಎಲ್ಲ ಶಾಲಾ ಕಾಲೇಜುಗಳನ್ನು ಬಂದ್ ಮಾಡಿದ್ದರಿಂದ ಬೋಧಕರಿಗೆ ನೀವು ಮನೆಯಲ್ಲೇ ಆನ್ಲೈನ್ ಮುಖಾಂತರ ಪಾಠವನ್ನು ಮಾಡಬೇಕು ಅಂತೇಳಿ ಆದೇಶ ಆಗಿರೋದ್ರಿಂದ ಆ ಆದೇಶದ ಅನುಗುಣವಾಗಿ ನಾವು ಆನ್ಲೈನ್ ಮುಖಾಂತರ ಸಾಧ್ಯವಾದಷ್ಟು ಮಟ್ಟಿಗೆ ಪ್ರಯತ್ನಪೂರ್ವಕವಾಗಿ ಈ ಟೀಚಿಂಗನ್ನು ಅಂದರೆ ಉಪನ್ಯಾಸವನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ವಿ. ಇವತ್ತು ನಾವು ಬಿ ಕಾಮ್ ಟು ಅಂದರೆ ಪೋಸ್ಟ್ ಸೆಮಿಸ್ಟರ್ ನೀಡುವಂತಹ ಈ ಅಂತಾರಾಷ್ಟ್ರೀಯ ವ್ಯಾಪಾರದ ಬಗ್ಗೆ ನಾವು ಹೇಳ್ತಾ ಇದ್ವಿ. ಸೊ ಆ ವಿದ್ಯಾರ್ಥಿಗಳು ನಾವು ಲಾಸ್ಟ್ ಪೀರಿಯಡ್ ಒಳಗಡೆ ಸುಂಕ ಅಂತಂದರೆ ತಾರೀಫ್ ಅಂತೇನು, ತಾರೀಫ್ನ ಟೈಪ್ಸ್ ಆಫ್ ತಾರೀಫ್ಸ್ ಬಗ್ಗೆ ವಿಧಗಳ ಬಗ್ಗೆ ನಾವು ಅಧ್ಯಯನ ಮಾಡಿದ್ವಿ. ಅದರ ಮುಂದುವರೆದ ಭಾಗವಾಗಿ ತಾರೀಫಿನ ಎಫೆಕ್ಟ್ಸ್, ಸುಂಕದ ಪರಿಣಾಮಗಳ ಬಗ್ಗೆ ಇವತ್ತು ನಮ್ಮ ಚರ್ಚೆಯ ವಿಷಯ. ಆ ಚರ್ಚೆ ವಿಷಯವನ್ನು ಮುಂದೆ ನೋಡೋಣ. ಸೊ ಇಲ್ಲೇ ಸುಂಕದ ತೆರಿಗೆ ಬಗ್ಗೆ ನಾವು ಅಧ್ಯಯನ ಮಾಡಿದ್ವಿ. ಸುಂಕದ ಪರಿಣಾಮಗಳು, ಸುಂಕ ಬಿಡಿಸೋದ್ರಿಂದ ಸುಂಕ ಅಂದರೆ ತೆರಿಗೆ. ಹಾಗಾದರೆ ಸುಂಕ ಅಂದ್ರೆ ಏನಂತಂದ್ರೆ ನಮ್ಮ ದೇಶಕ್ಕೆ ಬೇರೆ ದೇಶಗಳಿಂದ ಬರುವುದಂತ ಅಥವಾ ಆಮದು ಮಾಡಿಕೊಳ್ಳುವಂತಹ ಸರಕುಗಳ ಮೇಲೆ ವಿಧಿಸುವಂತಹ ತೆರಿಗೆಯನ್ನ ಸುಂಕ ಅಂತ ಕರಿತೀವಿ. ಆ ರೀತಿ ಸುಂಕವನ್ನು ವಿಧಿಸಿದಾಗ ಅಥವಾ ಆ ರೀತಿ ಸುಂಕದ ತೆರಿಗೆಗಳನ್ನ ವಿಧಿಸಿದಾಗ ಅದರಲ್ಲಿ ಯಾವ ರೀತಿ ಪರಿಣಾಮಗಳಾಗ್ತವೆ ಮತ್ತು ಯಾವ ರೀತಿಯಲ್ಲಿ ಪರಿಣಾಮಗಳಾಗ್ತವೆ, ಅದು ನಮಗೆ ಅನುಕೂಲ ಆಗ್ತದ ಅನಾನುಕೂಲ ಆಗ್ತದ ಅನ್ನೋದ್ರ ಬಗ್ಗೆ ಇವತ್ತಿನ ಚರ್ಚೆಯ ವಿಷಯ. ಸೊ ಇಲ್ಲೇ ನಾವು ಸುಂಕವನ್ನು ವಿಧಿಸುವುದರಿಂದ, ಸುಂಕದ ತೆರಿಗೆಯನ್ನು ವಿಧಿಸುವುದರಿಂದ ಆಮದು ಮಾಡಿಕೊಳ್ಳುವಂತಹ ವಿದೇಶಗಳಿಗೆ ಬರುವಂತಹ ಸರಕುಗಳ ಮೇಲೆ ವಿಧಿಸುವಂತಹ ಸುಂಕಗಳನ್ನು ವಿಧಿಸಿದಾಗ ಅದನ್ನು ಯಾವ ರೀತಿ ಪರಿಣಾಮಗಳಾಗ್ತದೆ ನೋಡಿದಾಗ ನಾವು ಇಲ್ಲಿ ಎರಡು ರೀತಿಯ ಪರಿಣಾಮಗಳನ್ನು ನೋಡ್ತಾ ಇದ್ದೀವಿ. ಇಲ್ಲೇ ಒಂದೇ ಪರಿಣಾಮ ಅಂದರೆ ಪ್ರೈಸ್ ಅಂದರೆ ಬೆಲೆಯ ಪರಿಣಾಮಗಳು. ಸುಂಕವನ್ನು ತಗೊಂಡ ಆಮದು ಮಾಡಿಕೊಳ್ಳುವಂಥ ಸರಕಿನ ಮೇಲೆ ಬೆಲೆ ಸುಂಕವನ್ನು ವಿಧಿಸಿದಾಗ ಯಾವುದೇ ಒಂದು ವಿದೇಶದಿಂದ ಬರುವಂಥ ಸರಕಿನ ಮೇಲೆ ಸುಂಕವನ್ನು ಅಂದರೆ ಸುಂಕದ ತೆರಿಗೆ ವಿಧಿಸಿದಾಗ ಅದರ ಬೆಲೆ ಮೇಲೆ ಯಾವ ಪರಿಣಾಮ ಆಗ್ತಾ ಇರೋದನ್ನು ಇವತ್ತಿನ ವಿಷಯ. ಅಂದರೆ ಮೊದಲಿಗೆ ನಾವು ಬೆಲೆ ಯಾವ ರೀತಿ ಪರಿಣಾಮ ಆಗ್ತದೆ ಅನ್ನೋದನ್ನು ನೋಡೋಣ. ಸೊ ಇಲ್ಲೇ ನಾವು ಸುಂಕದ ಪರಿಣಾಮದಿಂದ ಯಾವ ರೀತಿ ಪರಿಣಾಮ ಆಗ್ತದೆ ಅನ್ನೋದನ್ನು ನಾವು ರೇಖಾಚಿತ್ರದ ಮುಖಾಂತರ ಕೂಡ ಅಲ್ಲಿ ನೋಡಬಹುದು. ಫಾರ್ ಎಕ್ಸಾಂಪಲ್, ಇವತ್ತು ಫಸ್ಟ್ಗೆ ನಾವು ಪ್ರೈಸ್ ಎಫೆಕ್ಟ್ ಅನ್ನು ನೋಡ್ತಾ ಇದ್ವಿ. ಒಂದು ವಿದೇಶದಿಂದ ಬರುವಂಥ ಸರಕಿನ ಮೇಲೆ ನಾವು ಸುಂಕವನ್ನು ವಿಧಿಸಿದಾಗ ಯಾವ ರೀತಿ ಪರಿಣಾಮ ಆಗ್ತದೆ ನೋಡೋದಾದ್ರೆ ಇಲ್ಲೇ ಓಎಸ್ಪರಾಕ್ಷ ಅಕ್ಷವು ಸರಕಿನ ಬೇಡಿಕೆ ಮತ್ತು ಪೂರೈಕೆಯನ್ನು ತೋರಿಸುವಂತ ರೇಖೆಯಾದ್ರೆ ಓಎಲ್ ಎಂಬ ರೇಖೆಯು ಸರಕಿನ ಬೆಲೆ ಮತ್ತು ಸರಕಿನ ಸುಂಕ, ಸರಕಿನ ವಿಧಿಸುವಂತ ಸುಂಕವನ್ನು ಎರಡು ಒಂದೇ ರೇಖೆಯೊಳಗಡೆ ತೋರಿಸ್ತಾ ಇದೆ. ಈ ರೀತಿ ತೋರಿಸುವಾಗ ನಾವು ಮೊದಲಿಗೆ ಸರಕಿನ ಮೇಲೆ ಸುಂಕವನ್ನು ವಿಧಿಸಿದಾಗ ಯಾವ ರೀತಿ ಬೆಲೆಯಲ್ಲಿ ಬದಲಾವಣೆ ಆಗ್ತದೆ ಪರಿಣಾಮ ಆಗ್ತದೆ ನೋಡಿದ್ರೆ ಮೊದಲಿಗೆ ಓಪಿ ಒನ್ ಬೆಲೆ ಇದ್ದಾಗ, ಸಾಮಾನ್ಯವಾಗಿ ನಾವು ಸರಕನ್ನು ವಿಧಿಸಿದ ಯಾವುದೇ ರೀತಿಯ ಸುಂಕವನ್ನು ವಿಧಿಸದೇ ಇದ್ದಾಗ ಓಪಿ ಒನ್ ಬೆಲೆ ಇದ್ದಾಗ ಆ ಸಂದರ್ಭದಲ್ಲಿ ಸರಕು ಒಟ್ಟು ಫೋರ್ನಷ್ಟು ಆಗ್ತಾ ಇತ್ತು. ಈ ಹಂತದಲ್ಲಿ ನಾವೇನಾದರೂ ಸರಕಿನ ಮೇಲೆ ಸುಂಕವನ್ನು ವಿಧಿಸಿದರೆ ಅಂದರೆ ಒಪ್ಪಿ ಒಂದಿಂದ ಒಪ್ಪಿ ಟೂಗೆ ಅಂದರೆ ಪಿ ಒನ್ನಿಂದ ಪಿ ಟೂ ಅಷ್ಟು ಪ್ರಮಾಣದಷ್ಟು ಪ್ರಮಾಣದಷ್ಟು ನಾವು ಸರಕಿನ ಮೇಲೆ ಸುಂಕವನ್ನು ವಿಧಿಸಿದರೆ ಅವಾಗ ಸರಕಿನ ಕೊಳ್ಳುವಂಥ ಪ್ರಮಾಣ ಏನಾಗ್ತದೆ ಅಂದರೆ ಕಡಿಮೆ ಆಗ್ತದೆ. ಯಾಕೆಂದರೆ ಪಿ ಒನ್ನಿಂದ ಪಿ ಟೂ ಅಷ್ಟು ಸರಕಿನ ಮೇಲೆ ಸುಂಕವನ್ನು ವಿಧಿಸಿದಾಗ ಬೆಲೆಯೂ ಕೂಡ ಏನಾಗ್ತದೆ ಅಂದರೆ ಪಿ ಒನ್ನಿಂದ ಪಿ ಟೂ ಅಷ್ಟು ಬೆಲೆ ಹೆಚ್ಚಾಗ್ತದೆ ಅಂದರೆ ಸರಕಿನ ಮೇಲೆ ಸುಂಕವನ್ನು ವಿಧಿಸಿದಾಗ ಬೆಲೆಯೂ ಕೂಡ ಹೆಚ್ಚಾಗ್ತದೆ. ಬೆಲೆ ಹೆಚ್ಚಾದಾಗ ಆಟೋಮೆಟಿಕ್ಲಿ ಬೇಡಿಕೆ ಕಡಿಮೆ ಆಗ್ತದೆ ಅಂದರೆ ಒಟ್ಟು ಫೋರ್ನಷ್ಟು ಬೇಡಿಕೆ ಬೇಡಿಕೆ ಒಟ್ಟು ಜೀವಕ್ಕೆ ಬರ್ತದೆ. ಅಂದರೆ ಒಪ್ಪಿ ಒನ್ ಒಪ್ಪಿ ಒನ್ ಬೆಲೆ ಇದ್ದಾಗ ಸರಕು ಒಟ್ಟು ಫೋರ್ ಇರ್ತದೆ. ಬೆಲೆಗೆ ನಾವು ಸರಕಿನ ನಾವೇನಾದರೂ ಸುಂಕವನ್ನು ವಿಧಿಸಿದಾಗ ಆಟೋಮೆಟಿಕ್ಕದು ಬೆಲೆ ಹೆಚ್ಚಾಗ್ತದೆ ಅಂದರೆ ಒಟ್ಟು ಒಂದು ಒಟ್ಟು ಒಂದರಿಂದ ಒಟ್ಟು ಫೋರ್ಗೆ ಬೆಲೆ ಹೆಚ್ಚಾಗ್ತದೆ. ಬೆಲೆ ಹೆಚ್ಚಾಗುತ್ತೆ ಆಟೋಮೆಟಿಕ್ಲಿ ಬೇಡಿಕೆ ಕಡಿಮೆ ಅಂದರೆ ಒಟ್ಟು ಫೋರ್ ಇರ್ತದೆ ಒಟ್ಟು ತ್ರೀ ಆಗ್ತದೆ. ಸೊ ಅವಾಗ ನಮಗೆ ಒಟ್ಟು ತ್ರೀ ಕ್ಯೂ ಒಟ್ಟು ಫೋರ್ ಮತ್ತು ಕ್ಯೂ 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 ತ್ರೀ ಅಷ್ಟು ಪ್ರಮಾಣದಷ್ಟು ಬೇಡಿಕೆ ಕಡಿಮೆ ಆಗ್ತದೆ. ಸೊ ಒಂದು ಸರಕಿನ ಮೇಲೆ ಬೆಲೆ ಪರಿಣಾಮ ಅಂದರೆ ಸರಕಿಗೆ ನಾವು ಸುಂಕವನ್ನು ವಿಧಿಸಿದಾಗ ಸರಕಿನ ಬೆಲೆ ಹೆಚ್ಚಾಗಿ ಸರಕನ್ನ ಬೇಡಿಕೆ ಸರಕನ್ನು ಕೊಡುವಂಥ ಪ್ರಮಾಣ ಕಡಿಮೆ ಆಗ್ತದೆ ಅಂತ. ಇನ್ನು ಎರಡನೇದು ಪ್ರೊಟೆಕ್ಟಿವ್ ಎಫೆಕ್ಟ್ ಅಂದರೆ ರಕ್ಷಣಾತ್ಮಕ ಪರಿಣಾಮಗಳು. ಈ ಸರಕನ್ನು ಈ ಪರಿಣಾಮ ಅಂತಂದರೆ ಯಾವುದೇ ಒಂದು ದೇಶ ತನ್ನ ದೇಶದಲ್ಲಿರುವಂಥ ಕೈಗಾರಿಕೆಗಳು ಉದ್ಯಮಗಳನ್ನು ರಕ್ಷಣೆ ಮಾಡೋಕ್ಕೋಸ್ಕರ ತನ್ನ ಉದ್ಯಮಗಳನ್ನು ಬೆಳೆಸೋಕ್ಕೋಸ್ಕರ ಪ್ರತಿಯೊಂದು ಸರ್ಕಾರಗಳು ಏನು ಮಾಡ್ತವೆ ಅಂತಂದರೆ ವಿದೇಶಗಳಿಂದ ಬರುವಂಥ ಬೇರೆ ದೇಶಗಳಿಂದ ಆಮದು ಮಾಡಿಕೊಳ್ಳುವಂಥ ಸರಕುಗಳ ಮೇಲೆ
ರಕ್ಷಣಾತ್ಮಕ ಶುಲ್ಕ ಅಂತ ಕರೀತೇವೆ. ಅಂದ್ರೆ ಸ್ವದೇಶಿ ವಿದೇಶಿ ಸರಕುಗಳ ಜೊತೆಗೆ ಸ್ವದೇಶಿ ಕೈಗಾರಿಕೆಗಳು